ಸುದೇಶ್ ನಾಗೇಂದ್ರ ಅವರು ಈ ಕ್ಷೇತ್ರದಲ್ಲಿ ಹೆಂಗೆ ಅಂತಂದ್ರೆ ಜನಗಳಿಗೆ ಏನೇನು ಸ್ವಾವಲಂಬಿ ಆಗಿ ಬದುಕಬೇಕು ಅವೆಲ್ಲಾ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀರಿ ಅನ್ನೋ ಕೇಳ್ಪಟ್ಟೆ ನಿಮ್ಮದೇ ಆದಂತ ಉದ್ಯಮಗಳಿದೆ ದೊಡ್ಡ ಮಟ್ಟಿಗೆ ಬದುಕನ್ನು ಕಟ್ಕೊಂಡಿದಿರಿ ಬೇಕಾದ ಗೆಲುವು ಕೂಡ ಇದೆ ಸರ್ವಿಸ್ ಮಾಡಬೇಕು ಸೇವೆ ಮಾಡಬೇಕು ಅಂತ ಬೇಲೂರ್ ಬಂದಿದಿರಿ ಜನ ಆ ಮಟ್ಟಿಗೆ ಸ್ಪಂದಿಸಿದಾರ ಪಕ್ಷ ಆ ದಿಸಲಿ ನಿಮ್ಗೆ ಅನುಕೂಲ ಮಾಡಿಕೊಡ್ತಿದ್ಯಾ ಅಂತ ಸಾಕಷ್ಟು ಸ್ಪಂದನೆ ಆಗಿದೆ ಜನರ ಸ ಜನಸಾಮಾನ್ಯರಿಗೆ ಯಾಕಂದ್ರೆ ನನ್ನ ಸೇವೆ ಯಾವತ್ತು ಪ್ರಚಾರದ ಮುಖಾಂತರ ಆಗ್ಲಿಲ್ಲ ಏನೇ ಒಂದು ಮಾಡೋಕ್ಕೂ ಮುಂಚೆನೇ ಪ್ರಚಾರವನ್ನು ಇಟ್ಟು ಪ್ರಚಾರಕ್ಕೋಸ್ಕರನೇ ಸೇವೆ ಮಾಡಿದಾಗ ಪ್ರಾಯಶಃ ಅದು ಕ್ಷಣಿಕವಾಗಿರುತ್ತೆ ಇಮಿಡಿಯೇಟ್ ರಿಸಲ್ಟ್ ಅದು ಆದರೆ ನಮ್ಮಲ್ಲಿ ನಿಜವಾದ ಸೇವೆ ಮನೋಭಾವ ಇದ್ದಾಗ ಮನೆ ಮತ್ತು ಮನ ಮುಟ್ಟುವಂಥ ಕಾರ್ಯಕ್ರಮ ಆಗುತ್ತೆ ಅದಕ್ಕೆ ಅದರದೇ ಆದ ಒಂದಷ್ಟು ಟೈಮ್ ಲೈನ್ಸ್ ಇರುತ್ತೆ ಸ್ವಲ್ಪ ಸಂದ ಸಮಯ ಬೇಕಾಗುತ್ತೆ ಅದಕ್ಕೆ ಆ ನಿಟ್ಟಿನಲ್ಲಿ ನಮ್ಮ ಸೇವೆ ಜಿಲ್ಲಾದ್ಯಂತ ಬರೀ ಬೇಲೂರು ತಾಲೂಕಿಗೆ ಸ್ಥಿಮಿತವಾಗ್ತಾನೆ ಹಲವಾರು ರೀತಿಯಲ್ಲಿ ಶೈಕ್ಷಣಿಕ ಇರ್ಬೋದು ಧಾರ್ಮಿಕ ಇರ್ಬೋದು ಸಾಮಾಜಿಕ ಮೂರ ಅಡಿಯಲ್ಲಿ ನಾವು ಮೂರು ವಿಭಾಗಗಳಲ್ಲಿ ಏನು ಸೇವೆಯನ್ನು ಸಲ್ಲಿಸ್ತಾ ಬರ್ತಾಯಿದ್ದೀವಿ ಅದು ಇವೆಲ್ಲವೂ ಜನರ ಒಂದು ಮನಸ್ಸಿಗೆ ಮುಟ್ಟಿದೆ ತೃಪ್ತಿ ತಂದಿದೆ ಹಾಗಾಗಿ ಅದೇ ರೀತಿಯಲ್ಲಿ ಪಕ್ಷವೂ ಸಹ ನಮಗೆ ಆದ್ಯತೆಯನ್ನು ಕೊಟ್ಟಿದೆ ಬೇಲೂರಿನಲ್ಲಿ ನಮಗೆ ಏನು ಪಕ್ಷದ ವತಿಯಿಂದ ಏನು ಸಹಕಾರ ಬೇಕಾಗಿದೆ ಅಂದರೆ ಕೆ ಬೂತ್ ಹಂತದಲ್ಲಿ ನಮ್ಮ ಸಂಘಟನೆಗೆ ಪಕ್ಷದ ಒಂದು ವ್ಯವಸ್ಥೆ ಅಡಿಯಲ್ಲಿ ಏನೇನು ಅನುಕೂಲ ಮಾಡಿಕೊಡ್ಬೇಕು ಆ ನೆಟ್ವರ್ಕ್ ನಮಗೆ ಸಾಕಾರ ಮಾಡ್ತಾ ಇದೆ ಗಲಾಟೆ ಗೊಂದಲ ಹಾಸನದಲ್ಲ ಹಾಸನ ಬೇಲೂರು ಕ್ಷೇತ್ರದಲ್ಲಿ ಬೇಲೂರು ಕ್ಷೇತ್ರದಲ್ಲಿ ಕಾರಣ ಏನಾಗಿದೆ ಅಂತಂದ್ರೆ ಬೇಲೂರು ನೀವು ಕಳೆದ ಚುನಾವಣೆಗಳನ್ನ ನೋಡ್ತಾ ಬಂದ್ರೆ ಬೇಲೂರಲ್ಲಿ ಬಿಜೆಪಿಗೆ ಬೇಸ್ ಇದೆ ಆದರೆ ರಿಸಲ್ಟ್ ಮಾಡೋಕ್ಕೆ ಹಲವಾರು ಫ್ಯಾಕ್ಟರ್ಸ್ ಆಗ್ತಾ ಇದೆ ಅಂಥ ಒಂದು ಸಂದರ್ಭ ನಮ್ಮ ಈಗೇನಾಗಿದೆ ಸಂಘಟನೆಯಲ್ಲಿದ್ದವರು ಚುನಾವಣಾ ಚುನಾವಣೆಗೆ ಬಂದಾಗ ಅಥವಾ ಚುನಾವಣೆ ಫಾರ್ಮ್ಯಾಟಲ್ಲಿರೋರು ಸಂಘಟನೆಗೆ ಹೋದಾಗ ಇಂಥ ಗೊಂದಲಗಳು ಆಗೋದು ಸಹಜ ನಮ್ಮಲ್ಲಿ ನಮ್ಮ ಇನ್ನೊಬ್ಬರು ಆಕಾಂಕ್ಷಿಯಾಗಿರುವಂಥ ಎಚ್ ಕೆ ಸುರೇಶ್ ಅವರು ಜಿಲ್ಲಾಧ್ಯಕ್ಷರಾಗಿದ್ದಾರೆ ಜಿಲ್ಲಾಧ್ಯಕ್ಷರಾಗಿ ಅವರು ಇಡೀ ಜಿಲ್ಲೆಯನ್ನು ಪ್ರವಾಸ ಮಾಡಿ ನಾವು ಯೋಚನೆ ಮಾಡಬೇಕಾಗಿರೋದು ನಮ್ಮ ಏಳು ವಿಧಾನಸಭಾ ಕ್ಷೇತ್ರನ ಹೇಗೆ ಬುನಾದಿಯನ್ನು ಗಟ್ಟಿ ಮಾಡಬೇಕಾಗಿರುವಂಥದ್ದು ಗೆಲ್ಲುವುದು ಒಂದು ಕಡೆ ಎಲ್ಲ ಕ್ಷೇತ್ರನೂ ಒಮ್ಮೆ ಗೆಲ್ಲಕ್ಕಾಗಲ್ಲ ಈಗ ಮೊದಲು ಹಾಸನ ಗೆದ್ದಿದ್ದೀವಿ ಈ ಸಲ ನಮ್ಮ ಪ್ರಯತ್ನ ಹೆಚ್ಚಿನ ಅಂಶ ಇರೋದು ಬೇಲೂರು ಆಲೂರು ಸಕಲೇಶ್ಪುರ ಅರಸಿಕೆರೆ ಮತ್ತು ಇನ್ನು ಅಲ್ಲಿ ಅವಕಾಶ ಆಗುತ್ತೆ ಬೇಸ್ ಕ್ರಿಯೇಟ್ ಮಾಡೋವಂಥದ್ದು ಅಂದರೆ ಚಂದ್ರಪಟ್ನ ಇರ್ಬೋದು ಹೊಳೆ ನರಸೀಪುರ ಇರ್ಬೋದು ಅರ್ಕುಲ್ಗೂಡು ಇರ್ಬೋದು ಅರ್ಕುಲ್ಗೂಡೂ ನಮಗೊಳ್ಳೆ ಒಳ್ಳೆ ಗಟ್ಟಿಯಾಗಿದ್ದಂಥ ಕ್ಷೇತ್ರ ನಾನಾ ರಾಜಕೀಯದ ಕಾರಣಗಳಿಗೆ ಅದು ಇವತ್ತು ಇದೆ ಬಟ್ ಅದು ನಮ್ಮ ಪಕ್ಷ ಯಾರೇ ಇರಲಿ ಯಾರೇ ಬಿಡಲಿ ಒಬ್ಬರೇ ಇದ್ದರೂ ಕಟ್ಟ ಕಡೆ ಕಾರ್ಯಕರ್ತ ಪಕ್ಷನ ಕಟ್ಟುತ್ತಾನೆ ಬೆಳೆಸ್ತಾನೆ ಗುರಿ ಮುಟ್ತಾನೆ ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಸ್ವಲ್ಪ ಬೇಲೂರಲ್ಲಿ ಗೊಂದಲ ಆಗಿರೋದು ಸ್ವಲ್ಪ ಕಾರಣ ಅಂದರೆ ನಮ್ಮ ಜಿಲ್ಲಾಧ್ಯಕ್ಷರಾಗಿದ್ದಂಥವರು ಈಗ ಇಲ್ಲಿ ನಮ್ಮ ಎಲ್ಲ ಆಕಾಂಕ್ಷಿಗಳಿಗೆ ಒಬ್ರು ಪ್ರತಿಸ್ಪರ್ಧಿ ಆಗಿರೋದ್ರಿಂದ ಪ್ರಾವಶಃ ಅವರು ಇಡೀ ಜಿಲ್ಲೆಗೆ ನಾನು ಒಬ್ಬ ಅಧ್ಯಕ್ಷನಾಗಿರೋದ್ರಿಂದ ನನಗೆ ಒಂದು ತಾಲೂಕಲ್ಲಿ ನಾನು ಮೊದಲು ನನಗೆ ಕ್ಲಿಯರ್ ಇದೆ ಅನ್ನೋ ಭಾವನೆ ಆದರೆ ಜನರಲ್ ಅಕ್ಸೆಪ್ಟೆನ್ಸ್ ಬೇಕು ನೀವು ಸೋತ ಮೇಲೆ ಏನಾಯಿತು ಅಥವಾ ಬೇಲೂರಿನ ಹಿನ್ನೆಲೆಗೆ ಅವರ ಆಗಮನ ಹೇಗಿತ್ತು ಯಾಕಂದರೆ ಅವರು ಹಾಸನ ವಿಧಾನಸಭಾ ಕ್ಷೇತ್ರ ಸೋಲ್ತಾರೆ ಸಾಲ್ಗಾಮದಲ್ಲಿ ಜಿಲ್ಲಾ ಪಂಚಾಯತ್ ಸೋಲ್ತಾರೆ ಬೇಲೂರಲ್ಲೂ ಒಮ್ಮೆ ಸೋಲ್ತಾರೆ ಹತ್ತೊಂಬತ್ತು ಸಾವಿರದ ಐನೂರು ಅಂತರದಲ್ಲಿ ಸೋಲುವಂಥದ್ದು ಅದೆಲ್ಲದರ ಮಧ್ಯೆ ನಾವು ನಮ್ಮ ಮಿಸ್ಟೇಕ್ಸ್ ಎಲ್ಲಿದೆ ನಾವು ಹೇಗೆ ಲೀಡರ್ಶಿಪ್ನ ಮುಂದುವರಿಸಬೇಕು ನಾನು ಅನ್ನೋದು ಮೊದಲು ಬಿಡಬೇಕು ಎಲ್ಲರೂ ಮೊದಲು ನಮ್ಮ ಸಾಮಾನ್ಯ ಕಾರ್ಯಕರ್ತನ ಭಾವನೆ ನಮ್ಗೆ ಏನೇ ಪಕ್ಷ ಜವಾಬ್ದಾರಿ ಕೊಡ್ಬೋದು ಅದನ್ನ ಮೇಲೂ ಮೀರಿ ನಾವು ನಾನು ಅನ್ನೋದು ಬಿಟ್ಟು ನಾನು ಒಬ್ಬ ವ್ಯಕ್ತಿ ನಾನೊಬ್ಬ ಕಾರ್ಯಕರ್ತ ಅನ್ನೋ ಭಾವನೆ ಬಂದು ಎಲ್ಲ ಲೀಡರ್ಸ್ನ ಯಾಕಂದರೆ ಹಿರಿಯರು ಇರ್ತಾರೆ ಈಗ ನನ್ನೊಟ್ಟಿಗೆ ನನಗೆ ಎಷ್ಟು ವಯಸ್ಸಾಗಿದೆಯೋ ಅದಕ್ಕಿಂತ ಹೆಚ್ಚು ಅನುಭವ ಅನುಭವಿಗಳು ನನ್ನೊಟ್ಟಿಗೆ ಇದ್ದಾರೆ ಅವರೆಲ್ಲರನ್ನು ನಾವು ಪರಿಗಣಿಸ್ಕೋಬೇಕು ಅವ್ರ ಅನುಭವವನ್ನು ಸ್ವೀಕರಿಸಬೇಕು ಆ ನಿಟ್ಟಿನಲ್ಲಿ ಮಾತ್ರ ನಾವು ರಿಸಲ್ಟ್ ಮಾಡುವಂಥದ್ದು